ಜಯರಾಮರೇ, ನೀವು ಈ ಯಕ್ಷಗಾನ ಕ್ಷೇತ್ರಕ್ಕೆ ಆಕರ್ಷಿತರಾದ್ದು ಹೇಗೆ, ಬಾಲ್ಯದಲ್ಲಿ ಆ ದಿನಗಳನ್ನು ಸ್ವಲ್ಪ ನೆನಪಿಸಿಕೊಡಿ. ಆಕರ್ಷಣೆ ಅಂದರೆ ನನ್ನ ತಂದೆಯವರು ಇದೇ ಯಕ್ಷಗಾನದಲ್ಲಿ ವೇಷಗಳನ್ನು ಮಾಡ್ತಾಯಿದ್ರು, ಹಾಸ್ಯ ಪಾತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ಅದನ್ನು ಅವರು ತಿರುಗಾಟ ಮಾಡುವ ಹೊತ್ತಿಗೆ ನನ್ನನ್ನು ಜೊತೆ ಕೂಡಿಕೊಂಡು ಹೋಗ್ತಾಯಿದ್ರು. ಹಾಗೆ ಅಲ್ಲಿ ನೋಡ್ತಾ ನೋಡ್ತಾ ನನಗೆ ಯಕ್ಷಗಾನದ ಮೇಲೆ ಆಸಕ್ತಿ ಹುಟ್ಟಿತು. ಸಣ್ಣ ಸಣ್ಣ ಪಾತ್ರಗಳನ್ನು ನನ್ನನ್ನು ಮಾಡಿಸ್ತಾ ಇದ್ದರು. ಆ ಕಾರಣದಿಂದ ಇದರ ಮೇಲೆ ಹೆಚ್ಚು ಆಸಕ್ತಿ ಹುಟ್ಟಿತ್ತು. ಎಷ್ಟನೇ ವಯಸ್ಸಲ್ಲಿ ಅದು? ಸಾಧಾರಣ 7ನೇ ತರಗತಿ ಮುಗಿದು. ಹಾಂ, 7ನೇ ತರಗತಿಯಲ್ಲಿ ಹೋಗ್ತಾ ಇದ್ದಾಗಲೇ ಶಾಲಾ ರಜಾ ದಿನಗಳಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಹಾಗೆ ಬೆಳವಣಿಗೆ ಆಯಿತು. ಮತ್ತೆ ನೀವು ಶಾಲೆ ಬಿಡಬೇಕಾಗಿ ಬಂತ ಹೇಗೆ? ಹೌದು, ಬಡತನ ಒಂದು ಕಾರಣ. ಶಾಲೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಅಸಾಧ್ಯ ಆಯಿತು. ಆ ಕಾರಣದಿಂದ ಮತ್ತೆ ಯಕ್ಷಗಾನವೇ ಒಂದು ಇದೆ. ಶಾಲಾ ಜೀವನದಲ್ಲಿ ನಾಟಕದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೆ ನಾನು. ಅದೊಂದು ರಾಮ ಕಿರೋಡಿಯನ್ ಬರೆದಂತಹ ವಿ ಪಿರಿಯಡ್ಲ ಬರವ ಎನ್ನುವಂಥ ನಾಟಕದಲ್ಲಿ ಮೊದಲ ಬಾರಿಗೆ ನಾನು ಬಣ್ಣ ಹಚ್ಚಿದ್ದು ನಾಟಕ ಇದರಲ್ಲಿ. ಆಮೇಲೆ ತಂದೆಯವರ ಜೊತೆ ಹೋಗಿ ಯಕ್ಷಗಾನದ ಇದು ಆಸಕ್ತಿ ಹೆಚ್ಚು ಹುಟ್ಟಿತು. ಬಂಟ್ವಾಳದಲ್ಲಿ ಬೋರ್ಡ್ ಹೈಸ್ಕೂಲು, ಹಳೇ ಶಾಲೆ ಅದು, ಅಲ್ಲಿ ನಾನು ಓದಿ ಬೆಳೆದವ. ಹೌದು. ಆ ಶಾಲಾ ದಿನಗಳು ನಿಮಗೇನಾದರೂ ನಿಮ್ಮ ಈ ಯಕ್ಷಗಾನದ ಕಲಿಕೆಗೆ ಪೂರಕ ಏನಾದರೂ ಆಯ್ತಾ ಅಂತ, ಅದಕ್ಕೆ ಏನಾದರೂ ಪೂರಕವಾಗಿ ಏನಾದರೂ ಸಹಾಯ ಆಯ್ತಾ? ಹೌದು, ಶಾಲಾ ಅದು ಈ ಪಿರಿಯಡ್ಲ ಬರುವ ಎನ್ನುವಂಥ ನಾಟಕದಲ್ಲಿ ಅದು ಇದು ವೃದ್ಧರ ಇದು ಕಲಿಕೆ ಅಂಥೇಳಿ ಆ ನಾಟಕದ ಮುಖ್ಯ ಇದೇ ಇದು ರಾತ್ರಿ ಶಾಲೆ ವೃದ್ಧರು ಕಲಿಬೇಕು ಅನ್ನೋಂಥ ಒಂದು ಪಾಠ ಇರುವಂಥ ನಾಟಕ ಅದು. ಅದರಲ್ಲಿ ಈ ವೃದ್ಧರ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಮಾಡಿಸು ಶೂರ್ಪಣಕ ಮಾನವಂಗ ಅಂಥೇಳಿ. ಅದರಲ್ಲಿ ನಾಟಕದ ಪಾತ್ರಧಾರಿಗಳು ಪಾತ್ರ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ನನ್ನ ತಂದೆಯವರು ಮತ್ತು ಕೆಲವು ವೇಷಧಾರಿಗಳು ಸೇರಿ ಆ 4 ಪಾತ್ರ ರಾವಣ, ಮಂಡೋದರಿ, ಶೂರ್ಪಣಕಿ ಈ 3 ಪಾತ್ರಗಳು ಸೇರಿದಂಥ ಒಂದು ಯಕ್ಷಗಾನ ಅದರ ಮೇಲೆ ಇದಾಯಿತು. ಹಾಗಾಗಿ ಬೆಳವಣಿಗೆ ಆಯಿತು ನೋಡಿ ಯಕ್ಷಗಾನ. ಮುಂದಕ್ಕೆ ನೀವು ಮೇಳಕ್ಕೆ ಹೇಗೆ ಸೇರಿಕೊಂಡ್ರಿ, ಮೇಳ ತಿರುಗಾಟ ಹೇಗೆ ಪ್ರಾರಂಭ ಆಯಿತು? ಅಂಟಾಡಿ ಮೇಳ ಅಂತೇಳಿ ಇತ್ತು, ಅದರಲ್ಲಿ ನನ್ನ ತಂದೆಯವರು ಇದ್ದರು. ಹಾಗೆ ನಾನು ತಂದೆಯವರು ನನ್ನ ಶಾಲಾ ರಜಾ ದಿನಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರು, ಒಂದೊಂದು ಸಣ್ಣ ಸಣ್ಣ ವೇಷಗಳನ್ನು ಮಾಡಿಸ್ತಾಯಿದ್ರು. ಹಾಗೆ ಮತ್ತೆ ನಾನು ಮುಂದಿನ ವರ್ಷದಲ್ಲಿ ಶಾಲೆ ಬಿಟ್ಟು ಮೇಳಕ್ಕೆ ಸೇರಿದೆ. ಹಾಗೆ ಸ್ವರ್ನಾಡ ಮೇಳ, ಸುಂಕದಘಟ್ಟೆ ಮೇಳ, ಕಾವೂರು ಕೇಶವನವರು ಮಾಡಿದಂಥ ಸುಂಕದಘಟ್ಟೆ ಮೇಳಕ್ಕೆ ಸಂಪೂರ್ಣ ಸೇರ್ಪಡೆಗೊಂಡೆ. ಆಮೇಲೆ ಮರು ವರ್ಷ ಸ್ವರ್ನಾಡು ಗಣೇಶ ದುರ್ಗ ಯಕ್ಷಗಾನ ಮಂಡಳಿ ಅಂತೇಳಿ ವಿಶ್ವನಾಥ ಶೆಟ್ಟರು ಮಾಡಿದಂಥ ಮೇಳಕ್ಕೆ ಸೇರಿದೆ. ಮತ್ತು ಮರು ವರ್ಷ ಕಟೀಲು ಮೇಳಕ್ಕೆ ಸೇರಿದೆ, ಪಡ್ರೆ ಚಂದ್ವಣ್ಣ ಇದ್ದರು. ಆಮೇಲೆ ನಾನು ಧರ್ಮಸ್ಥಳದ ಕಲಾಕೇಂದ್ರಕ್ಕೆ ಹೋಗಿ ಹೆಜ್ಜೆಗಾರಿಕೆ ಇದನ್ನೆಲ್ಲ ಕಲಿತೆ. ಆಮೇಲೆ 4 ವರ್ಷ ತಿರುಗಾಟ ಕಳೆದ ಮೇಲೆ ನಾನು ಯಕ್ಷಗಾನದ ನಾಟ್ಯಾಭ್ಯಾಸ ಮಾಡಿದ್ದೆ. ಅದು ಅನಿವಾರ್ಯ ಅಂತ ಖಂಡಿತ ನಿಮಗಾಗ? ಹೌದು. ಯಾಕೆ ಅಂತೇಳಿದರೆ ಭಾಗವತರ ಪದ್ಯ ಹಾಡ್ತಾ ಇದ್ದಾಗ, ಚೆಂಡೆ ಮೊದಲರು ಬಾರಿಸ್ತಾ ಇದ್ದಾಗ ಬಿಡ್ತಿಗೆ ಮುಕ್ತಾಯ ಸರಿ ಕುಣಿತಾ ಇದ್ದೆ. ಆದರೆ ಅದು ಏನು ಅಂತ ಹೇಳುವುದಕ್ಕೆ ನನಗೆ ಗೊತ್ತಿರಲಿಲ್ಲ. ಹೆಜ್ಜೆಗಾರಿಕೆ, ನುಡಿಗಳೇನು, ಇನ್ನೊಬ್ಬ ಕೇಳ್ತಾನೆ ನೀನು ಕುಣಿತು ಮಾರೆ ಎಂಥದ್ದನ್ನು ಕುಣಿತದ್ದು ಹೇಗೆ ಎಂಥದ್ದು, ಅದಕ್ಕೊಂದು ಲೆಕ್ಕಾಚಾರ ಇಲ್ವಾ ಅಂತ ಕೇಳಿದರೆ ಹೇಳುವುದಕ್ಕೆ ಬೇಕಲ್ಲ. ಅಲ್ಲಿ ಕೇಂದ್ರದಲ್ಲಿ ಸರಿಯಾಗ ಬೀಡ್ತಿಗೆ ಮುಕ್ತಾಯ ನುಡಿತಗಳೆಲ್ಲ ಹೇಳಿಕೊಡ್ತಾ ಇದ್ರು. ಮತ್ತು ಅದನ್ನು ಹೆಚ್ಚುಗಾರಿಕೆ ಮಾಡಲಿಕ್ಕೆ ಆಗ್ತಿತ್ತು. ಹೀಗೆ ಅಂತೇಳಿ ತ್ರಿವಿಡ ತಾಳಕ್ಕೆ ಹೇಗೆ ಅದು ಎಷ್ಟು ಥರದ ನಾಟ್ಯಗಳನ್ನು ಮಾಡಬಹುದು ಇದನ್ನು ನಮ್ಮಷ್ಟಕ್ಕೆ ಯೋಚನೆ ಮಾಡಿ ಕುಣಿಯುವುದಕ್ಕೆ ಆರಂಭ ಮಾಡಿ. ಆಮೇಲೆ ಈ ಕಲ್ತದ್ದು ಯಾವುದೂ ಇರುವುದಿಲ್ಲ, ಈಗ ನಮ್ಮಲ್ಲಿ ಯಾರಲ್ಲಿಯೂ
ಹೆಜ್ಜೆಗಾರಿಕೆ ಕಲ್ತದ್ದು ಇರುವುದಿಲ್ಲ, ಹೆಚ್ಚು ಮಾಡಿದ್ದು ಇರ್ತದೆ ಅಷ್ಟೇ. ಹೌದು, ಹೀಗೆ ಮೊದಲಾಗಿ ನೀವು ಹಾಗಾದರೆ ಒಬ್ಬರು ಹಾಸ್ಯವೇಷಧಾರಿಯಾಗಿ ಗುರುತಿಸ್ಕೊಂಡದ್ದಾದರೆ ಕೋಡಂಗಿ ವೇಷ ಅಂತ ಹೇಳಿತ್ತು. ಆಮೇಲೆ ಬಾಲಗೋಪನ ಮಾಡದೇ ಇದ್ದದ್ದು ಅಂತೇಳಿದ್ರೆ ಶ್ರೀವೇಷಗಳನ್ನು ಮಾತ್ರ, ಸ್ತ್ರೀವೇಷ ನಾನು ಮಾಡಲಿಲ್ಲ. ಯಾಕೆಂತೇಳಿದರೆ ಒಂದನೇದಾಗಿ ಸ್ತ್ರೀ ಸ್ವಭಾವವೂ ಇಲ್ಲ ನಮ್ಮಲ್ಲಿ, ಮತ್ತು ಅದಕ್ಕೆ ಸರಿಯಾದ ರೂಪವೂ ಅಲ್ಲ. ನನ್ನ ರೂಪ ಏನಿದ್ರೂ ಹಾಸ್ಯಕ್ಕೆ ಹಿಡಿಸಿದ್ದೆ, ಬೇರೆ ಯಾವ ವೇಷಕ್ಕೂ ಆಗಲಿಕ್ಕಿಲ್ಲ. ಮತ್ತು ಹಾರುವ ವೇಷಗಳನ್ನು ಇದು ಪುಂಡುವೇಷ ಯಾಕೆಂತೇಳಿದರೆ ಹಾರುವುದಕ್ಕೆ ನಮ್ಮಲ್ಲಿ ಅಷ್ಟು ಇದಿಲ್ಲ. ಹಾರ್ತೇನೆ, ಒಂದು ಐದಾರು ಹಾರ್ತೇನೆ, ಅದೆಲ್ಲ ಸಾಕಾಗೋದಿಲ್ಲ ನನ್ನ ಹಾಗೆಂತೇಳಿ. ನನ್ನ ರಕ್ತಗತವಾಗಿ ಹಾಸ್ಯ ಸ್ವಭಾವ ಇದ್ದ ಕಾರಣ ನನ್ನನ್ನು ಹಾಸ್ಯಕ್ಕೆ ತಗೊಂಡೋಯಿತು. ಕಲಾಕೇಂದ್ರದಲ್ಲಿ ರತಿ ಕಲ್ಯಾಣ ಅಂತೇಳಿ ಪ್ರಸಂಗ ಆಯಿತು. ಅದಕ್ಕೆ ನನಗೆ ಮೇಘಸ್ಥನಿ ಅನ್ನುವಂಥ ಹೆಣ್ಣು ಬಣ್ಣದ ವೇಷ ಕೊಟ್ಟರು. ರಂಗಸ್ಥಳಕ್ಕೆ ಹೋದಾಗ ನನ್ನ ಸ್ವಭಾವದ ಹಾಸ್ಯವೇ ಬಂದು ಹೋಯಿತು. ಅದಕ್ಕೆ ನಮ್ಮ ದನಿಗಳು ವೀರೇಂದ್ರ ಹೆಗಡೆಯವರು ಹೇಳಿದರು, ಚಂದು ಆಯನು ಹಾಸ್ಯಗೆ ಪಾಡು, ಅವು ಹಾಸ್ಯ ಲಾಯಕಾಪನಾಯನ ಅಂಥೇಳಿ. ಹಾಗೆ ನನಗೆ ಹಾಸ್ಯ ಪಾತ್ರಗಳೇ ಕೇಂದ್ರದಲ್ಲಿ ಬಂತು ಬಂತು, ಮತ್ತು ಮೇಳದಲ್ಲಿಯೂ ಅದೇ ಆಯಿತು. ಹೌದು, ಹಾಸ್ಯ ಪಾತ್ರವೂ ಕೂಡ ನಾವು ನಿರ್ಲಕ್ಷಿಸುವ ಪಾತ್ರ ಅಲ್ಲ, ಬಹಳ ಪ್ರಧಾನ ಪಾತ್ರವಾಗಿಯೇ ಇರ್ತದೆ ಅದು. ಯಾಕಂದರೆ ಈಗ ಪ್ರಮುಖ ಪಾತ್ರಗಳಿಗೆ ಪೂರಕವಾಗಿ ಇರ್ತದೆ, ಮತ್ತು ಜನರನ್ನು ಬಹಳ ಸುಲಭವಾಗಿ ನಮಗೆ ಅದನ್ನು ರಂಜಿಸುವಂತಹ ಪಾತ್ರವು ಕೂಡ ಹಾಸ್ಯ ಪಾತ್ರ ಆಗಿರ್ತದೆ. ಅದು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಾಗಿ ಮಾಡಬೇಕಾಗ್ತದೆ? ತುಂಬ ಜವಾಬ್ದಾರಿ ಉಂಟು. ಯಾಕೆಂತ ಹೇಳಿದರೆ ಯಾವುದೇ ಪಾತ್ರಗಳನ್ನಾಗಲಿ ಸ್ವಭಾವದಲ್ಲಿ ಮಾಡಬೇಕಾಗ್ತದೆ. ಒಂದು, ಸ್ವಭಾವವನ್ನು ಉಳಿಸಿಕೊಂಡು ಎದುರು ವೇಷಧಾರಿಗಳ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು, ಅದು ಹಾಸ್ಯದಲ್ಲೇ ಇರಬೇಕು. ಹಾಗೆಂಥೇಳಿ ಸ್ವಭಾವವನ್ನು ಬಿಟ್ಟು ಹೋಗಬಾರ್ದು. ಮುನ್ನ ಎದುರಿನ ವೇಷಧಾರಿ ಯಾವುದೇ ಯಾರು ರಕ್ಕಸನೇ ಆಗಲಿ, ಅವ ಅರಸನಾಗಿರ್ತಾನೆ. ಅವನ ಗೌರವವನ್ನು ಉಳಿಸಿಕೊಂಡು ಜನಗಳಿಗೆ ರಂಜನೆಯನ್ನು ಕೊಟ್ಟುಕೊಂಡು ಈ ಸ್ವಭಾವವನ್ನು ಉಳಿಸಬೇಕು. ಈಗ ಕೆಲವೊಮ್ಮೆ ಈಗ ಹಾಸ್ಯದಲ್ಲೂ ಕೂಡ ಎಂಥ ಹಾಸ್ಯ ಮಾಡಿದ್ರೆ ಅದು ನಾಲ್ಕು ಜನ ಕೇಳುವಂತಹ ಮಾತುಗಳೇ ಅಲ್ಲ ಅನ್ನುವಂಥದ್ದು ಬರ್ತದೆ ನೋಡಿ. ಹೌದು ಬರ್ತದೆ. ಯಾಕೆಂತ ಹೇಳಿದರೆ ಒಂದನೇದಾಗಿ ಇನ್ನೊಬ್ಬನ ವೈಯಕ್ತಿಕ ವಿಷಯವನ್ನು ಹೇಳಬಾರ್ದು ಇನ್ನೊಬ್ಬನ. ಮತ್ತು ಸಭಿಕರು ಯಾರಾದರೂ ಅದು ಬಂದರೆ, ಪರಿಚಯದವರಿದ್ದರೆ ಅವರ ಹೆಸರನ್ನು ಹೇಳುವುದು, ಇದೆಲ್ಲ ರಂಗಕ್ಕೆ ಹೇಳಿದ್ದಲ್ಲ. ಅದು ಏನಿದ್ದರೂ ಒಬ್ಬನ ಹೆಸರು ಹೇಳುವುದು, ಓ ಆಯಲೆ ಕಾಳಿ ಅದು ಕೂಡುದು, ಅಂದರೆ ಪಾತ್ರ ಅಲ್ಲಲ್ಲ ಅದು. ಹಾಗಾಗಿ ಹಾಸ್ಯ ಪಾತ್ರಗಳು ಕಷ್ಟವೂ ತುಂಬ ಕಷ್ಟ. ಈಗ ಕೆಲವೊಮ್ಮೆ ಒಂದೇ ಪ್ರಸಂಗವನ್ನು ನಿರಂತರವಾಗಿ ಒಂದು ವೇದಿಕೆಯಲ್ಲಿ ಆಡುವಂಥದ್ದು ಇರ್ತದೆ. ಒಂದೇ ಪ್ರಸಂಗ, ದೇವಿ ಮಹಾತ್ಮೆ ಅಂದರೆ ಇವತ್ತು ದೇವಿ ಮಹಾತ್ಮೆ, ನಾಳೆಗೂ ದೇವಿ ಮಹಾತ್ಮೆ, ಹಾಗೆ ಮಾಡ್ತಾರೆ. ಆದರೆ ಬರುವಂತಹ ಪ್ರೇಕ್ಷಕ ಪ್ರತಿ ದಿವಸವೂ ಬರುವವನು, ಅವನು ನಾಳೆಗೆ ಏನಾದರೂ ಹೊಸದು ಹುಡುಕ್ತಾ ಇರ್ತಾನೆ. ಬೇಕಾಗ್ತದೆ ಒಂದು ವಿಷಯಗಳು ಹೊಸ ವಿಷಯಗಳು ಹಳತ್ತೇ ಇದ್ದರೂ ಹೇಳುವ ದಾಟಿ ಬೇರೆ ಇರಬೇಕು. ವಿಷಯ ಅದೇ ಬರಬೇಕು ತಾನೇ. ಈಗ ಮಾಲಿನಿಯ ದೂತ, ದೇವಿ ಮಹಾತ್ಮೆ ಮಾಲಿನಿಯ ದೂತ, ವಿಷಯ ಅದೇ ಬರಬೇಕು, ಆದರೆ ಹೇಳುವ ರೀತಿಯಲ್ಲಿ ಬೇರೆ ಇರ್ತದೆ. ಒಂದು ನಿಮ್ಮ ಗಂಡ ಸತ್ತ ಎನ್ನುವಂಥ ವಿಷಯ ಹೇಳುವುದು, ಆ ಸತ್ತ ಹೇಳುವಲ್ಲಿಯೇ ಸ್ವಲ್ಪ ಹೊತ್ತು ತೆಗಿಬೇಕಾಗ್ತದೆ. ಉದಾಹರಣೆಗೆ ನಿಮ್ಮ ಗಂಡ ಕೂತರು ಏಳಲಿಲ್ಲ, ಮಲಗಿದ್ರು ಏಳುವುದು ಕಾಣಲಿಲ್ಲ, ಹೋಗಿ ಎಬ್ಬಿಸಿದೆ ಹೇಳುವುದಿಲ್ಲ, ಏನಾಯಿತು ಅಂತ ನಾನು ಮೊದಲೇ ತಪ್ಪ ಹೇಳ್ತಾ ಇದ್ದರು, ಇಷ್ಟುದ್ದ ನಾಲಗೆ ಹೊರಗೆ ಹಾಕಿ ಸತ್ರು ಅಂತ. ನಾನು ಸ್ವಲ್ಪ ಬದಲಾವಣೆ ಅಂತ ಹೇಳಿದರೆ ಏನು ಹೇಳುವುದಿಲ್ಲ ಅಂತ ನೋಡುವ ಅಂಥೇಳಿ ಎದೆಗೆ ಕಿವಿ ಇಟ್ಟು ಕೇಳಿದೆ. ಏನು ಡಿಪ್ ಡಿಪ್ ಶಬ್ದ ಕೇಳ್ತದ ಅಂಥೇಳಿ ಇಲ್ಲ, ಇದು ಹೊತ್ತು ತೆಗೆದು. ಕಣ್ಣು ಮುಚ್ಚಿಯೇ ಇತ್ತು, ಮೂಗಿನ ಹೊಳ್ಳಿಗೆ ಕೈಯಿಟ್ಟೆ, ಗಾಳಿ ಹೋಗುವುದಿಲ್ಲ, ಏನು ಅಂತ ನೋಡ್ತೇನಮ್ಮ ನಾಲಗೆ ಹೊರಗಾಗಿ ಸತ್ತಿದ್ದಾರೆ. ಅದು ಸ್ವಲ್ಪ ಬದಲಾವಣೆ, ಇಲ್ಲದ್ರೆ ತಕ್ಷಣ ಹೇಳ್ತಾಯಿದ್ರು ಅಮ್ಮ ಅಂಥೇಳಿ.
ಹಾಗೆ ಸ್ವಲ್ಪ 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 ಬದಲಾವಣೆ ಮಾಡಬಹುದು. ಕೆಲವೊಮ್ಮೆ ಈಗ ಹಾಸ್ಯದಲ್ಲೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಕೆಲವ ಏನಾದರೂ ವಿಷಯ ಚರ್ಚೆ ಆಗುವಂಥ ಸಾಮಾಜಿಕವಾಗಿ ಸಮಾಜದಲ್ಲಿ ಚರ್ಚೆ ಆಗುವಂತಹ ವಿಷಯಗಳಿರ್ತದೆ ಅಥವಾ ಸಮಾಜದಲ್ಲಿ ಇರುವಂತಹ ಕೆಲವು ಅಭಿಪ್ರಾಯಗಳಿರ್ತವೆ ಅದನ್ನು ಸೇರಿಸಿಕೊಂಡು ನೀವು ಅಳವಡಿಸ್ಕೊಳ್ತೀರಿ ನೋಡಿ. ಖಂಡಿತ. ಯಾಕೆ ಅಂತ ಹೇಳಿದರೆ ಈಗ ಉದಾಹರಣೆಗೆ ಯಮ ಚಿತ್ರಗುಪ್ತನ ಸಂಭಾಷಣೆಯಲ್ಲಿ ಈ ಪಾಪಿಗಳನ್ನು ವಿಚಾರಣೆ ಮಾಡುವಂಥ ದೃಶ್ಯ ಬರ್ತದೆ. ಆವಾಗ ಇತ್ತೀಚೆಗೆ ನಡೆದ ವಿಚಾರವನ್ನು ಹೇಳಲಿಕ್ಕಾಗ್ತದೆ. ಮೋಹನ 20 ಹೆಣ್ಣು ಮಕ್ಕಳನ್ನು ವಿಷದ ಮಾತ್ರೆ ಕೊಟ್ಟು ಕೊಂದ ಅಂತೇಳಿ. ಈಗ ನಿಜವಾಗಿಯೂ ಅದನ್ನು ಕೂಡ ಇದು ಸಮಾಜದಲ್ಲಿ ಆದಂಥ ವಿಷಯವನ್ನು ಚಿತ್ರಗುಪ್ತ ಹೇಳುವಂಥ ಸಂದರ್ಭವು ಬರ್ತದೆ. ಸೂಕ್ಷ್ಮತೆ ಬೇಕಾಗ್ತದೆ. ಒಂದೊಂದು ಸಲ ಒಂದು ರಂಜನೆಗೆ ಮತ್ತೊಂದು ಎಂಥ ಅಪರಾಧ ಮಾಡಿದವನಿಗೆ ಇಂಥ ಶಿಕ್ಷೆ ಆಗ್ತದೆ. ಯಾಕೆಂಥೇಳಿದರೆ ಇಷ್ಟು ದೊಡ್ಡ ತಪ್ಪು ಕೆಲಸ ಮಾಡಿದಂಥ ಅವನನ್ನು ಇನ್ನೂ ಕೂಡ ಏನು ಅಂತ ತೀರ್ಮಾನ ಮಾಡಲಿಲ್ಲ. ಬಿಡುಗಡೆ ಆಗುವುದಕ್ಕೂ ಸಾಕು. ಅಂಥವರಿಗೆ ಏನು ಶಿಕ್ಷೆ? ಸಾರ್ವಜನಿಕರು ಕಲ್ಲು ಹೊಡೆದುಕೊಳ್ಬೇಕು ಅಂತ. ಯಕ್ಷಗಾನಕ್ಕೆ ಅದು ಸರಿ ಹೊಂದುತ್ತದೋ ಇಲ್ವೋ ಮತ್ತೆ, ಆದರೆ ಅದು ಬಿಟ್ಟು ಹೋಗೋದಿಲ್ಲ, ಚೌಕಟ್ಟು ಬಿಟ್ಟು ಹೋಗೋದಿಲ್ಲ ಅಲ್ವಾ? ತೀರಾ ಇತ್ತೀಚೆಗೆ ಬಂದಾಗೂ ಆಗುವುದಿಲ್ಲ. ಕೆಲವೊಮ್ಮೆ ಹಾಸ್ಯ ಪಾತ್ರಗಳನ್ನು ನಾವು ಇಡೀಯಾಗಿ ನೋಡಿದಾಗ ಆ ಪಾತ್ರ ನಿರ್ವಹಿಸುವ ಕಲಾವಿದ ಅವನು ಪ್ರತಿನಿತ್ಯವೂ ಆಗುಹೋಗುಗಳ ಬಗ್ಗೆ ಗಮನಿಸ್ತಾ ಇರಬೇಕು, ಆಗುಹೋಗುಗಳ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾಗ್ತದೆ. ಖಂಡಿತ. ಒಂದೊಂದು ಸಲ ಹಾಗೆ ಆಗುತ್ತದೆ. ಆ ಕ್ಷಣಕ್ಕೆ ಬರುವಂಥ ವಿಷಯಗಳು ಇರ್ತದೆ. ಹಾಂ, ತಟ್ಟನೆ ಹೊಳೆಯುವಂಥದ್ದು. ಮತ್ತು ಹಾಸ್ಯ ಪಾತ್ರಗಳು ಎಲ್ಲವೂ ಮುಖ್ಯವೇ ಅಲ್ಲ. ಎಲ್ಲ ಹಾಸ್ಯ ಪಾತ್ರಗಳು ಮುಖ್ಯ ಪಾತ್ರಗಳಲ್ಲ. ಕೆಲವು ಕತೆ ಮುಂದುವರಿಸುವುದಕ್ಕೆ ಬೇಕಾಗಿ ಹಾಸ್ಯ ಪಾತ್ರಗಳಿರ್ತದೆ. ಈಗ ದೇವಲೋಕದ ದೂತ, ಪ್ರತಿ ದ್ವಾರಪಾಲಕನು ಬಂದವರನ್ನು ವಿಚಾರಣೆ ಮಾಡುವುದು ಬರುವುದು ಅಕ್ಕ ಸರಿ ಯಾಕೆ ಅಂತೇಳಿ ಇವನಿಗೆ ಗೊತ್ತಿರ್ತದೆ. ಕತೆ ಹೋಗುವುದಕ್ಕೆ ಮಾತ್ರ ಬಂದು ಚಾರಕ ಹೇಳಿದ ಅಂತ ಹೇಳುವುದಕ್ಕೆ ಮಾತ್ರ ಕೆಲವು ಸಲ ವಿಚಾರಣೆ ಮಾಡುವಂಥ ಸಂದರ್ಭ ಬರ್ತದೆ. ಕೆಲವು ಸಲ ವಿಚಾರಣೆ ಮಾಡಬೇಕಾಗಿಲ್ಲ, ಹೋಗಿ ಹೇಳಿದರೆ ಸಾಕಾಗ್ತದೆ. ಯಾಕೆ 4 ಆಟದಲ್ಲಿ ಇವೊಂದು 10-20 ಚಾರಕ ವಿಚಾರಣೆ ಮಾಡುವುದನ್ನೇ ತೆಗೆದ್ರೆ ಉಳಿದ ಕತೆ ಹೋಗಬೇಕು. ಕತೆ ಹೋಗುವುದಕ್ಕೆ ಸ್ವಲ್ಪ ಮಾತ್ರ ಬೆಳಗ್ಗೆ ತನಕ ಅದು ವಿಚಾರಣೆ ಮಾತು ಮಾಡಿಕೊಂಡು ಪುನಃ ದೂರು ಕೊಡುವಲ್ಲಿ ಎಲ್ಲ ಹೊತ್ತು ತೆಗಿಬಹುದು. ಇದು 4 ಆಟಕ್ಕಾಗುವಾಗ ಅದು ಬೇಕಾಗಿಲ್ಲ. ಹಾಸ್ಯದ ಪಾತ್ರವೂ ಬಂತು, ಹಾಸ್ಯ ಮಾಡಿಕೊಂಡೇ ಕೂತರೆ ಕತೆ ಇದಾಗ್ತದೆ. ಆದ್ದರಿಂದ ಕೆಲವು ಪಾತ್ರಗಳು ಮುಖ್ಯ ಪಾತ್ರಗಳೇ ಆಗಿರ್ತವೆ. ಈ ಮಾಲಿನಿಯ ದೂತ ಅದು ಮುಖ್ಯ ಪಾತ್ರವೇ. ಕತೆ ಮುಂದುವರಿಕೆಗೂ ಅದು ಬೇಕು, ಹಾಸ್ಯಕ್ಕೂ ಬೇಕಾಗ್ತದೆ. ಈ ದೇವಲೋಕದ ದೂತ ಹಾಸ್ಯ ಬೇಕು ಅಂತ ಇಲ್ಲ, ವಿಷಯ ಮಾತ್ರ. ಪ್ರಸಂಗವನ್ನು ಹೊಂದಿಕೊಂಡು ನಿರ್ಧಾರ ಮಾಡಬೇಕಾಗ್ತದೆ ಅವರವರೇ. ಈಗ ಒಬ್ಬರು ಕಲಾವಿದರಾಗಿ ನೀವು ಸುದೀರ್ಘ ಕಾಲದ ತಿರುಗಾಟ ಈಗ ಮಾಡಿದ್ದೀರಿ ಅಲ್ವಾ? ಹೌದು, ಹೆಚ್ಚು ಕಡಿಮೆ 38-39 ವರ್ಷ ಆಗ್ತಾ ಬಂತು. ಹೌದು, ಆ ಏರುಪೇರುಗಳು ಕೂಡ ಕಂಡಿದ್ದೀರಿ. ಯಾಕಂದರೆ ನೀವು ಕೌಟುಂಬಿಕ ನೆಲೆಯಲ್ಲಿ ತುಂಬ ಕಷ್ಟ ಅನುಭವಿಸಿರ್ಬೋದಲ್ವಾ? ಹೌದು. ಒಂದು ನಾನು ಮೇಳಕ್ಕೆ ಸೇರುವ ಹೊತ್ತಿನಲ್ಲಿ ಈ ವಾಹನದ ವ್ಯವಸ್ಥೆ ಇಲ್ಲ, ನಡ್ಕೊಂಡೇ ಹೋದದ್ದು ಇತ್ತು ಈ ಅಂಟಾಡಿ ಮೇಳದಲ್ಲಿ. ಹಾಗೆ ಇತ್ತು ಇದು ಸುಂಕರಟ್ಟೆ ಮೇಳಕ್ಕೆ ಹೋಗುವಾಗ ಮೇಳದಲ್ಲಿ ವಾಹನ ಇರಲಿಲ್ಲ. ಈ ಮುಖ್ಯ ಭಾಗವತರಿಗೆ, ಚಂಡೆ ಮೊದಲೆಯವರಿಗೆ, ಮುಖ್ಯ ವೇಷದವರಿಗೆ ಒಂದು ಅಂಬಾಸೆಡರ್ ಕಾರ್ ಇತ್ತು. ಉಳಿದವರೆಲ್ಲ ಬಸ್ನಲ್ಲೇ ಹೋಗಬೇಕಿತ್ತು. ಬಸ್ನಲ್ಲಿ ಹೋಗುವಾಗ ಕೆಲವು ಸಾಮಗ್ರಿಗಳನ್ನು ನಾವೇ ಹಿಡ್ಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಒಂದು ಇದು ಅಂಟಾಡಿಯಿಂದ ಅರ್ಲ ಎನ್ನುವಂಥ ಜಾಗಕ್ಕೆ ಇದು ಗದ್ದೆ ಇದೆಲ್ಲ ದಾಟಿಕೊಂಡು ನಡ್ಕೊಂಡು ಆವಾಗ ನಮ್ಮ ಸಾಮಗ್ರಿಗಳನ್ನು ನಾವೇ ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಕಟೀಲು ಮೇಳದಲ್ಲಿ ಕೂಡ ಹಾಗೆ,
ದೂರ ಆದರೆ ಮಾತ್ರ ಲಾರಿಯ ವ್ಯವಸ್ಥೆ ಇತ್ತು, ಹತ್ತಿರ ಆದರೆ ಇದು ನಡ್ಕೊಂಡು ಹೋಗುವ ವ್ಯವಸ್ಥೆ ಇತ್ತು. ಹೌದು, ಆಮೇಲೆ ಪುತ್ತೂರು ಮೇಳಕ್ಕಾಗುವಾಗ ಎಲ್ಲ ವಾಹನದ ವ್ಯವಸ್ಥೆ ಎಲ್ಲ ಇತ್ತು. ಹೌದು 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 ಹೌದು. ನೀವು ಹಾಸ್ಯಪಾತ್ರದಲ್ಲೂ ಕೂಡ ಒಂದು ಯಾರನ್ನಾದರೂ ಒಂದು ಆದರ್ಶವಾಗಿ ಅಂತ ನೀವು ಹಾಗೇನಾದರೂ ಕಂಡಿದ್ದೀರಿ ಹೇಗೆ? ಖಂಡಿತ ಖಂಡಿತ. ಯಾಕೆಂತ ಹೇಳಿದರೆ ಆವಾಗ ನಮ್ಮದೇ ಸ್ವಂತಿಕೆ ಏನು ಮಾಡುವುದಕ್ಕೆ ಇರಲಿಲ್ಲ, ಪೌರಾಣಿಕ ಪ್ರಸಂಗಗಳೇ ಹೆಚ್ಚು ಆಗ್ತಿದ್ದದ್ದು. ವಿಟ್ಲ ಜೋಶಿಯವರು ಮತ್ತು ಪೆರುವಡಿಯವರು, ಮಿಜಾರು ಅಣ್ಣಪ್ಪ, ಸುಂದರಾಚಾರ್ಯ ಇವರನ್ನೆಲ್ಲ ನೋಡಿ ಒಬ್ಬೊಬ್ಬರಿಂದ ಒಂದದ್ದಂದು ಕೆಲವು ಪಾತ್ರಗಳು, ಮಿಜಾರು ಅಣ್ಣಪ್ಪನವರದ್ದು ಸ್ವಭಾವದ ಕೆಲವು ಪಾತ್ರಗಳು, ಈ ಕುಚೇಲ ಮತ್ತು ಭಾವುಕ ಇಂಥದ್ದೆಲ್ಲ ಕೆಲವು ಸ್ವಭಾವದ ಪಾತ್ರಗಳುಂಟಲ್ಲ, ಅವರದ್ದನ್ನು ನಾನು ಇಟ್ಕೊಂಡಿದ್ದೇನೆ. ಜೋಶಿಯವರದ್ದು ಕೆಲವು ಪಾತ್ರಗಳು ಮತ್ತು ಸುಂದರಾಚಾರ್ಯರದ್ದು, ಪಿರೋಡೆಯವರದ್ದು ಎಲ್ಲ ಒಬ್ಬೊಬ್ಬರಿಂದ ಒಂದೊಂದನ್ನು ತಗೊಂಡು ಮತ್ತು ನಮ್ಮದನ್ನು ಸ್ವಂತಿಗೆ. ಈ ತುಳು ಪ್ರಸಂಗದಲ್ಲಿ ಹೆಚ್ಚು ನಮ್ಮದನ್ನೇ ನಾವು ಸ್ವಂತ ಉಪಯೋಗ ಮಾಡಿದ್ದು. ಪೌರಾಣಿಕ ಪ್ರಸಂಗ ಹಾಗಾಗುವುದಿಲ್ಲ, ಒಬ್ಬ ಇಂಥವರು ಹೀಗೆ ಮಾಡ್ತಿದ್ರು ಆ ದಾರಿಯನ್ನು ನಾವು ತಗೊಳ್ಬೇಕಾಗ್ತದೆ. ಹಾಸ್ಯಪಾತ್ರದವರಿಗೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಕುಣಿತದ ಕ್ರಮ ಇರ್ತದೆ. ಭಾಗವತರ ಹಾಡುಗಳಿಗೆ ಸರಿಯಾಗಿ ಆ ಕುಣಿತ ಇರ್ತದೆ. ಕುಣಿತವು ಕೂಡ ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುವ ಹಾಗೆಯೂ ಕೂಡ ಹಾಸ್ಯದವರು ಕೂಡ ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆ ನೆಲೆ ನೀವು ಮಾಡಿದ್ದನ್ನು ನಾನು ನೋಡಿದ್ದೇನೆ ಕೂಡ. ಹೇಗೆ ನೀವಾಗಿ ಅದನ್ನು ಅಭ್ಯಾಸ ಮಾಡಿದ್ದೀರೋ ಅಥವಾ ಕರಗತ ಮಾಡ್ಕೊಂಡಿರೋ ಅಥವಾ ಯಾರು ಅದು ನೋಡಿಕೊಂಡು ಹೀಗೆ ಎಲ್ಲವನ್ನು ಬೇರೆ ಬೇರೆ ಕಡೆಯಿಂದ ಗ್ರಹಿಸಿಕೊಂಡು ನೀವು ಬೇರೆ ಬೇರೆ ಕಡೆಯಿಂದ ಗ್ರಹಿಸಿ ಮತ್ತೆ ಹಾಸ್ಯದವನನ್ನು ಬೆಳೆಸುವುದು ಅವನ ಸ್ವಂತಿಗೆ ಅವರಿಂದಲ್ಲ, ಹಾಸ್ಯಗಾರ ಅವನಿಂದ ಸ್ವಂತ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಎದುರಿನ ವೇಷಧಾರಿ ಹಿಮ್ಮೇಳ ಈ ನಾಟ್ಯಗಳನ್ನೆಲ್ಲ ಮಾಡುವುದು ಹಿಮ್ಮೇಳದವರ ಪ್ರೋತ್ಸಾಹದಿಂದ ಮಾತ್ರ. ಹಿಮ್ಮೇಳದವರು ಬಾರಿಸುವುದು ಒಂದು, ಇವ ಕುಣಿಯುವುದು ಮತ್ತೊಂದು, ಆದರೆ ಆಗೋದಿಲ್ಲ. ಭಾಗವತರ ಪದ್ಯ ಹೇಳುವಾಗ ಆ ಪದ್ಯದ ಶಬ್ದಕ್ಕೆ ಸರಿಯಾಗಿ ನಾವು ಅಭಿನಯ ಮಾಡಬೇಕು. ಮತ್ತು ಈ ಪದ್ಯಣ್ಣ ಶಂಕರಣ್ಣ ಇಂಥವರೆಲ್ಲ ಚೆಂಡೆಗಿದ್ದರೆ ನಾವು ಏನು ಕುಣಿತೇವೆ ಅದನ್ನು ಬಾರಿಸ್ತಾ ಇದ್ದರು, ಬಾರಿಸ್ತಾರೆ. ಹಿಮ್ಮೇಳದವರ ಪ್ರೋತ್ಸಾಹದಿಂದ ಹಾಸ್ಯದವ ಮೆರೀಲಿಕ್ಕೆ ಆಗ್ತದೆ. ಒಂದು ಒಂದು ಪಾತ್ರದಲ್ಲಿ ಮೂರು ಪದ್ಯಗಳಿದ್ದರೆ ಮೂರು ರೀತಿಯ ನಾಟ್ಯ ಮಾಡಲಿಕ್ಕೆ ಆಗ್ತದೆ, ಮಾಡಬಹುದು. ಅದು ಸೂಚನೆ ಸಿಕ್ಕಿದರೆ ಸಾಕು. ನನಗೆ ಲಯಜ್ಞಾನ ಇದ್ದ ಕಾರಣ ಹಿಮ್ಮೇಳದವರು ಯಾವುದನ್ನು ಬಾರಿಸ್ತಾರೆ ಅಂತ ಗ್ರಹಿಸಿ ಕುಣಿಯುವಂಥ ಒಂದು ಇದುಂಟು. ಮತ್ತು ನಾನು ಏನು ಮಾಡ್ತೇನೆ ಅಂತ ತಿಳಿದು ಮಾಡುವುದು ಇನ್ನೊಂದು ಕ್ರಮ ಉಂಟು, ಹೊಂದಾಣಿಕೆ. ಅದಲ್ಲಿ ಹೀಗೆ ಮಾಡುವಂಥ ಮಾತಾಡಿಯಲ್ಲ, ಮಾತಾಡಿದರೆ ಅದಾಗುವುದಿಲ್ಲ. ಹೀಗೆ ಮಾಡುವ ನೀನು ಹೀಗೆ ಕುಣಿ ನಾನು ಹೀಗೆ ಬಡಿತೇನೆ ಅಂತ ಹೇಳಿದರೆ ಅದಾಗುವುದಿಲ್ಲ. ಆ ಹೊತ್ತಿಗಾಗುವಾಗ ಏನಾಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹಾಗೆ ಹೋಗಬೇಕಾಗ್ತದೆ. ಮೊದಲು ಮಾತಾಡಿಕೊಂಡು ಮಾಡಿದರೆ ಅದು ಸ್ವಭಾವತ ಬರುವುದಿಲ್ಲ. ಅಲ್ಲಿಯೇ ಕುಣಿದ್ರೆ ಮಾತಾಡಿದರೆ ಮಾತ್ರ ಅಲ್ಲಿ ಸ್ವಭಾವದಲ್ಲಿ ಇರ್ತದೆ ಹೊರತು, ನನ್ನ ಅಭಿಪ್ರಾಯ ಹಾಗೆ. ಒಂದು ಪಾತ್ರವನ್ನು ಮಾಡುವಾಗ ಆ ಪಾತ್ರದಲ್ಲಿ ಪೂರ್ತಿ ತನ್ಮಯತೆಯಾಗಿ ಮಾಡುವಂಥದ್ದು ನಮ್ಮದು ಪೂರ್ತಿ ಆ ಒಂದು ಪಾತ್ರದ ಇಡೀ ಸ್ವರೂಪವನ್ನು ನಾವು ಗ್ರಹಿಸಿಕೊಂಡು ನಾವೇ ಆಗಿ ಆ ಪಾತ್ರ ಆಗಿ ಮಾಡುವಂಥದ್ದೆಲ್ಲ ನಾವು ಅದು ಕಲಾವಿದ ಮಾಡಬೇಕಾಗಿರುವಂಥದ್ದು. ಆದರೆ ಈ ಅದರಲ್ಲೂ ಯಕ್ಷಗಾನದಲ್ಲಿ ನಮಗೆ ಪ್ರತಿನಿತ್ಯವೂ ಇರುವ ಕಾರಣ ಆ ಪ್ರತಿನಿತ್ಯವೂ ನಾವು ಆ ತನ್ಮಯತೆಯನ್ನು ತರಲಿಕ್ಕೆ ಆಗ್ತದ ಅಂತ. ಅದು ನಾಟಕದಲ್ಲಿ ಆದರೆ ಒಂದು ರೀತಿ ಬೇರೆ, ಯಕ್ಷಗಾನದಲ್ಲಿ ಹಾಗಲ್ಲ. ಒಂದೊಂದು ದಿನಕ್ಕೆ ಯಾವ ರೀತಿ ಆಗುತ್ತದೆ, ಒಂದೊಂದು ಕ್ಷಣಕ್ಕೆ ಯಾವ ರೀತಿ ಆಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಿನ್ನೆ ಮಾಡಿದ ಹಾಗೆಯೇ ಇವತ್ತು ಮಾಡಲಿಕ್ಕೆ ಆಗುವುದಿಲ್ಲ, ಪಾತ್ರ ಅದೇ ಇರಬಹುದು. ಒಂದು ನಿನ್ನೆಗಿಂತ ಹೆಚ್ಚು ಒಳ್ಳೆಯದಾಗುವುದಕ್ಕೆ ಸಾಧ್ಯ ಉಂಟು, ಒಂದು ದಿವಸ ಮುಂಚಿನ ದಿವಸ ಮಾಡಿದ್ದಕ್ಕಿಂತ ಕಡಿಮೆ ಮಾಡಲಿಕ್ಕೂ ಸಾಕು, ಹೇಳಲಿಕ್ಕೆ ಆಗುವುದಿಲ್ಲ. ಯಕ್ಷಗಾನದಲ್ಲಿ ನಿನ್ನೆ ಮಾಡಿದ ಹಾಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾವ ಕಲಾವಿದನಿಂದಲೂ ಆಗುವುದಿಲ್ಲ.
ಒಬ್ಬ ಸ್ತ್ರೀ ವೇಷ ಆದರೆ ಅವನಿಗೆ ಬೇರೆ ಕೆಲವು ಗುಣಗಳು ಇರಬೇಕಾಗ್ತದೆ ಅವನು ಸ್ತ್ರೀ ಪಾತ್ರ ಮಾಡುವಂತ. ಅದೇ ರೀತಿ ಹಾಸ್ಯ ಕಲಾವಿದನಾಗಿಯೂ ಬರಬೇಕಾದ್ರೆ ಬೇರೆಯೇ ಒಂದು ಪ್ರತ್ಯೇಕತೆ ಇರಬೇಕಲ್ವಾ? ಹೌದೌದು, ಖಂಡಿತವಾಗಿಯೂ. ಯಾಕೆಂತ ಹೇಳಿದರೆ ಹಾಸ್ಯ ಪಾತ್ರಧಾರಿ ಒಂದು ರಾಕ್ಷಸ ದೂತ ಹಾಸ್ಯ ಪಾತ್ರವನ್ನು ಮಾಡಿ ಬೆನ್ನಿಗೆ ದೇವಲೋಕದ ದೂತ, ಅದರ ಸ್ವಭಾವವೇ ಬೇರೆ ಇರ್ತದೆ. ಮತ್ತೊಂದು ಸಲ ನಾರದನಾಗಿ ಬರಬೇಕಾಗ್ತದೆ, ಆ ನಾರದನ ಸ್ವಭಾವವೇ ಬೇಗೆ ಇರ್ತದೆ. ಬೃಹಸ್ಪತಿ, ಅದರ ಸ್ವಭಾವವೇ ಬೇರೆ ಇರ್ತದೆ. ಅದೇ ಬೆನ್ನಿಗೆ ಶುಕ್ರಾಚಾರ್ಯ ಅಸುರಗುರು, ಅದರ ಸ್ವಭಾವವೇ ಬೇರೆ ಇರ್ತದೆ. ಆ ಸ್ವಭಾವ ಸ್ವಭಾವಕ್ಕೆ ತಕ್ಕ ನಾವು ಬರಬೇಕಾಗ್ತದೆ. ಕ್ಷಣ ಹೆಚ್ಚು ಹೊತ್ತಿಲ್ಲ, 5-10 ನಿಮಿಷದೊಳಗೆ ಸ್ವಭಾವ ಬದಲಾವಣೆ ಮಾಡಬೇಕೆಂದು ಬರಬೇಕಾಗ್ತದೆ. ಸ್ವರ ಇದು ಸ್ವಭಾವವೂ ಬದಲಾವಣೆ ಆಗಬೇಕು, ಕೆಲವು ಸ್ವರವೂ ಬದಲಾವಣೆ ಆಗಬೇಕಾಗ್ತದೆ. ಹೌದು, ಕೆಲವೊಮ್ಮೆ ಹಾಸ್ಯ ಕಲಾವಿದನಿಗೆ ಅವನಿಗೆ ರಾತ್ರಿ ಆಟ ಪ್ರಾರಂಭ ಆದರೆ ಕೆಲವೊಮ್ಮೆ ಕೊನೆಯ ಇಲ್ಲಿವರೆಗೂ ಒಂದಲ್ಲ ಒಂದು ಪಾತ್ರ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಹೌದೌದು, ಈ ಕೆಲವು ಪ್ರಸಂಗಗಳಿರ್ತದೆ. ಅದರಲ್ಲಿ ಪೀಠಿಗೆಯಿಂದ ಆರಂಭ ಆದರೆ ಬೆಳಗಿನ ತನಕವು ಬೇರೆ ಬೇರೆ ವೇಷಗಳನ್ನು ಕೆಲವೆಲ್ಲ ಕಠಿಣ ಮೇಳದಲ್ಲಿದ್ದಾಗ ಅಂಥ ಅನುಭವ ಖಂಡಿತ ಆಗ್ತಿತ್ತು. ಹಾಂ, ಕೆಲವು ಪಾತ್ರಗಳು ನಾನು ಒಬ್ಬನೇ ಹಾಸ್ಯಗಾರ ಇದ್ದದ್ದು ಬೇರೆ ಬೇರೆ, ಒಂದು ಉತ್ತಮ ಸೌದಾಮಿನಿ ಇಂಥದ್ದೆಲ್ಲ ಪ್ರಸಂಗದಲ್ಲಿ ಒಂದು 10-15 ಹಾಸ್ಯಗಳನ್ನು ಹೋಗ್ತಾ ಇದ್ದೆ ಬೇರೆ ಬೇರೆ. ಒಟ್ಟಾರೆ ನಾವು ಹೇಳುವುದಾದರೆ ಈಗ ಈ ಯಕ್ಷಗಾನ ಕಲಾರಂಗದಲ್ಲಿ ಬದಲಾವಣೆಗಳು ಆಗ್ತಾ ಈಗ ಒಂದು ಹಂತದಲ್ಲಿ ಬೇರೆ ಬೇರೆ ಬದಲಾವಣೆಗಳು ಸೇರಿಕೊಂಡು ಆದರೆ ಈಗಲೂ ಆ ಕಲೆ ಮುಂದುವರಿತಾ ಇದೆ. ಅದರಿಂದ ಕಲೆಯ ಉಳಿಸುವ ನೆಲೆಯಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು, ಯಾವ ರೀತಿ ಪ್ರಯತ್ನ ಆಗಬೇಕು ಅಂತ ಅನಿಸ್ತದೆ? ಪ್ರಯತ್ನ ಯಾವ ರೀತಿ ಮಾಡುವುದು ಅಂತ ಗೊತ್ತಾಗುವುದಿಲ್ಲ, ಅರ್ಥವೂ ಆಗುವುದಿಲ್ಲ. ಹಾಗೆಂತೇಳಿ ಇನ್ನು ಮುಂದೆ ತಯಾರಾಗುವ ವಿಷಯದಲ್ಲಿ ಭಾಳ ಮನಸ್ಸು ಹಿಂದೆ ಉಂಟು. ಇನ್ನು ಮುಂದೆ ತಯಾರಾಗ್ತಾರೆ ಆಗ್ತದೆ ಅಂತ, ಇದ್ದದ್ದನ್ನಾದರೂ ಉಳಿಸುವ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಜಯರಾಮರೇ, ನಮಸ್ಕಾರ. ನಮಸ್ಕಾರ, ಧನ್ಯವಾದ.